ವೆಲ್ಕಮ್ ಬ್ಯಾಕ್. ದಾವೋಸ್ನಿಂದ ಬಂದ ತಕ್ಷಣ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಈಗ ಗೆದ್ದ 11 ಶಾಸಕರಲ್ಲಿ 7 ಮಂದಿಗೆ ಮಾತ್ರ ಚಾನ್ಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಿತ್ರ ಮಂಡಳಿ ಸದಸ್ಯರಿಗೆ ಟೆನ್ಷನ್ ಹೆಚ್ಚಾಗಿದೆ. ಎಂಟಿಬಿ ನಾಗರಾಜ್, ಕೆಆರ್ಪೇಟೆಯ ನಾರಾಯಣಗೌಡಗೆ ತಳಮಳ ಹೆಚ್ಚಾಗಿದೆ. ಆದರೆ ಸಚಿವ ಈಶ್ವರಪ್ಪ ಮಾತ್ರ ಸ್ವಲ್ಪ ಕಾಯಿರಿ, ನಿಮ್ಮೆಲ್ಲ ಋಣ ಸಂದಾಯ ಮಾಡ್ತೇವೆ ಅಂತ ಧೈರ್ಯ ತುಂಬಿದ್ದಾರೆ. ಮಂತ್ರಿಮಂಡಲದ ವಿಸ್ತರಣೆ ದೃಷ್ಟಿಯಿಂದ ಅರ್ಧ ಗಂಟೆ ಕಾಲ ಸವಿಸ್ತಾರವಾಗಿ ಮಾತನಾಡಿದ್ದೇನೆ. ಭಾಳ ಒಳ್ಳೆಯ ರೀತಿ ಸ್ಪಂದನೆ ಸಿಕ್ಕಿದೆ. ನಾನು ದಾವೋಸಿಂದ ವಾಪಸ್ ಬರ್ತಿದ್ದಂಗೆ ಒಂದೆರಡು ದಿನ ಬಿಟ್ಟು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತೇನೆ. ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಹೈಕಮಾಂಡ್ ಭಾರತೀಯ ಮುಖ್ಯಮಂತ್ರಿ ಏನ್ ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರ ನಮ್ಮ ಸಹಮತ ಒಪ್ಪಿಗೆ ಇದೆ. ಮಾಡ್ತಾರೆ, ಯಾಕೆ ವಿಳಂಬ ಆಗ್ತದೆ ನೀವು ನೋಡ್ತಾ ಇರಲಿಲ್ಲ. ಹೊಸ ಸ್ಟೇಟ್ಮೆಂಟ್ ನೆನ್ನೆಲ್ಲ ಮಾಡಿದ್ದಾರಲ್ಲ, ಅದರಿಂದ ವಿಳಂಬ ಆಗ್ತದೆ. ಈ ವಿಳಂಬ ಆಗಲ್ಲ. ಈ ದಿನ ನಮ್ಮ ಹೈಕಮಾಂಡ್ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರ ಗಮನಕ್ಕೂ ತಂದು ಎಲ್ಲರಿಗೂ ಸ್ಥಾನಮಾನ ತುಂಬುತ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಅದು ಖಂಡಿತ ತುಂಬುತ್ತಾರೆ ಅಂತ ನಾವು ನಂಬಿದ್ದೀವಿ, ತುಂಬುತ್ತಾರೆ. ರಾಷ್ಟ್ರೀಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸಚಿವ ಸಂಪುಟವನ್ನು ಆದಷ್ಟು ಬೇಗ ಮುಗಿಸ್ತಾರೆ. ಕರ್ತವ್ಯ ಅಷ್ಟೇ ಅಲ್ಲ, ಋಣ ತೀರಿಸ್ಬೇಕು ನಾವು. ಯಾಕೆಂದರೆ ಅವ್ರು ಬಂದು ನಮ್ಮ ಪಕ್ಷಕ್ಕೆ ಸೇರದೇ ಇದ್ದಿದ್ರೆ ನಮ್ಮ ಪೂರ್ಣ ಬಹುಮತ ಯಾವ ಕಾರಣಕ್ಕೂ ಬರ್ತಿರಲಿಲ್ಲ. ಆದರೆ ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಅವರಿಗೆ ಸಂತೃಪ್ತಿ ಆಗೋಂಥ ರೀತಿಯಲ್ಲಿ ನಡ್ಕೋಬೇಕಾದಂತೂ ನಮ್ಮ ಕರ್ತವ್ಯ. ನಾನು ಹೇಳಿದ್ರೆ ಋಣ ತೀರಿಸ್ಬೇಕು ಅಂತ ತೀರಿಸ್ತೀವಿ. ಅದಕ್ಕೆ ಸೀಟ್ ಕೊಟ್ರೇ, ಮಂತ್ರಿ ಮಾಡಿದ್ರೇ, ಉಪಮುಖ್ಯಮಂತ್ರಿ ಮಾಡಿದ್ರೆ ಅಲ್ಲ, ಒಟ್ಟಾರೆ ಅವ್ರು ಸಂತೃಪ್ತಿಯಲ್ಲಿ ಇಟ್ಕೋಬೇಕಂತ ನಮ್ಮ ಕರ್ತವ್ಯ ಇದೆ. ಅದಕ್ಕೆ ನಾವು ಮಾಡ್ತೀವಿ.